ಕಾಮಿಡಿ ನಟ ಪ್ರತಾಪ್ ಅವರು ವಿಧಿವಶರಾಗಿದ್ದಾರೆ. ಏನಾಯ್ತು ಕರೆ ಇವರಿಗೆ, ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ತೆಗೆದುಕೊಂಡ ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ನಟ, ಕಲಾವಿದ ಅಂತಲೂ ಕೂಡ ಇವರು ಹೇಳ್ಬೋದು. ಹೌದು, ಸಾಕಷ್ಟು ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರದಲ್ಲಿ ಅಭಿನಯಿಸಿದ್ದಲ್ಲದೆ ಒಳ್ಳೆ ನಟನಾಗಿ ಕೂಡ ಗುರುತಿಸ್ಕೊಂಡಿದ್ದಂಥವರು. ಅಂಥ ಅದ್ಭುತವಾದ ನಟ ಪ್ರತಾಪ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಅದು ಕೂಡ ತೀವ್ರವಾದ ಹೃದಯಘಾತವಾಗಿ ನಿನ್ನೆ ಮಧ್ಯಾಹ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಸತತ ಚಿಕಿತ್ಸೆಯ ನಂತರ ಮಧ್ಯಾಹ್ನದ 1:30 ಸುಮಾರಿನಲ್ಲಿ ಕೊರೆ ಸೇರಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಪ್ರತಾಪ್ ಪಟ್ಟಣ್ಣ ಅವರು. ಪ್ರತಾಪ್ ಪಟ್ಟಣ್ಣ ಅವರು ಮಲಯಾಳಂನಲ್ಲಿ ಸುಮಾರು 65 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಅಭಿನಯಿಸಿರುವಂಥ 20 ಅಧಿಕ ಸಿನಿಮಾಗಳು ಕನ್ನಡದಲ್ಲೂ ಸಹ ಡಬ್ ಆಗಿ ಪ್ರಸಾರವಾಗಿರೋದು ತುಂಬಾ ವಿಶೇಷ. ಇನ್ನು ಇವರು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಅಚ್ಚರ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಂಥವ್ರು. ಇನ್ನು ಮಲಯಾಳಂನಲ್ಲಿ ಪ್ರತಾಪ್ ಪಟ್ಟಣ್ಣ ಅವರು ಒಳ್ಳೊಳ್ಳೆ ಕಾಮಿಡಿಗಳನ್ನು ಮಾಡೋದ್ರ ಮೂಲಕ ಅಟ್ರಾಕ್ಟಿವ್ ಆಗಿ ಕಾಮಿಡಿ ಕೂಡ ಮಾಡ್ತಿದ್ರು. ಸಾಕಷ್ಟು ನಟ ನಟಿಯರ ಫೇವರೇಟ್ ಕೂಡ ಇವರು ಅಂತ ಹೇಳ್ಬೋದು. ಸಾಕಷ್ಟು ನಿರ್ದೇಶಕರ ಮೊದಲ ಕಾಮಿಡಿ ನಟನಾಗಿ ಪ್ರತಾಪ್ ಪಟ್ಟಣ್ಣ ಅವ್ರನ್ನ ಅಪ್ರೋಚ್ ಮಾಡ್ತಿದ್ರು ಸಿನಿಮಾಗಳಿಗೆ ಅಂತ ಹೇಳ್ಬೋದು. ಸತತವಾಗಿ 1 ತಿಂಗಳಿಂದ ಕೂಡ ತುಂಬಾ ಆಸ್ಪತ್ರೆ ಇದ್ದರು. ನಿನ್ನೆ ತೀವ್ರ ಎದುರವು ಕಾಣಿಸಿಕೊಂಡಿದೆ. ತಕ್ಷಣ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೂ ಕೂಡ ಸತತ ಚಿಕಿತ್ಸೆ 8 ಗಂಟೆಗೆ ಆದ ನಂತರ ಮಧ್ಯರಾತ್ರಿ 1:30 ಸುಮಾರಿನಲ್ಲಿ ಕೊನೆಯುಸಿರಿದ್ದಾರೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ಕೋರೋಣ. ಧನ್ಯವಾದ.